ಸೊರಬ ಪಟ್ಟಣದ ದಾರುಸಲಂ ಶಾದಿ ಮಹಲಿನಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯ ಸೊರಬರವರ ವತಿಯಿಂದ ಪ್ರವಾದಿ ಮೊಹಮ್ಮದ್ ರವರ ಕನ್ನಡದಲ್ಲಿ ಸೀರತ್ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಸಲ್ಮಾನ್ ಬಾಂಧವರು ಭಾಗವಹಿಸಿದರು. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ತಿಂಗಳ ಪ್ರಯುಕ್ತ ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ರಾಜ್ಯದಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯುತ್ತಮ ಮಾದರಿ ಎಂಬ ಧ್ಯೇಯವಾಕ್ಯದಡಿ ಒಂದು ಅಭಿಯಾನವನ್ನು ಎಲ್ಲ ಜನರನ್ನು ಸೇರಿಸಿ ನಮ್ಮ ಇಡೀ ನಾಡಿನ ಜನತೆಯನ್ನು ಸೇರಿಸಿ ನಾವು ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದೆ. ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಕರ್ನಾಟಕ ಘಟಕದ ವತಿಯಿಂದ ಅಂದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಒಂದು ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿತ್ವ ಅಲ್ಲ. ಅವರು ಇಡೀ ಮಾನವ ಕುಲಕ್ಕಾಗಿ ಬಂದಂಥ ಪ್ರವಾದಿ ಎಂದು ಕುರಾನ್ ಹೇಳುತ್ತದೆ. ಅವರ ಸಂದೇಶ ಕೇವಲ ಮುಸ್ಲಿಮರಿಗಾಗಿ ಮಾತ್ರ ಅಲ್ಲ, ಬದಲಾಗಿ ಎಲ್ಲ ಪ್ರತಿಯೊಬ್ಬ ಮನುಷ್ಯನು ಆ ವ್ಯಕ್ತಿತ್ವದಿಂದ ಮಾರ್ಗದರ್ಶನವನ್ನು ಪಡೆಯಬಹುದು. ಮಾತ್ರವಲ್ಲ, ಅವರು ಬೋಧಿಸಿದಂತಹ ಅನುಪಮ ಮಾನವೀಯ ಮೌಲ್ಯಗಳು ಏನಿದೆ ಅದು ಜನರ ಮಧ್ಯೆ ಎಲ್ಲರ ಮಧ್ಯೆ ಅದು ವ್ಯಾಪಕ ಆಗಬೇಕು. ಜನರು ಪರಸ್ಪರರನ್ನು ಅರಿತು ಒಂದು ಸೌಹಾರ್ದಯುತವಾದ ಸಮಾಜವನ್ನು ನಿರ್ಮಿಸಬೇಕು. ಮಾತ್ರವಲ್ಲ, ಈ ದೇಶದಲ್ಲಿ ಶಾಂತಿ ಪ್ರಗತಿ ಮಾತ್ರವಲ್ಲ, ಈ ಮಣ್ಣಿನ ಒಂದು ಮೂಲ ಗುಣವಾದಂತಹ ಸಾಮರಸ್ಯ, ಎಲ್ಲ ಜನರನ್ನು ಒಳಗೊಂಡಂತಹ ಸಾಮರಸ್ಯ ಉಳಿದುಕೊಳ್ಳಬೇಕು ಒಂದು ಉದ್ದೇಶದಿಂದ ಪರಸ್ಪರನ ಅರಿಯಲಿಕ್ಕಾಗಿ ಈ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಪ್ರವಾದಿ ಮೊಹಮ್ಮದ್ ರವರ ಕನ್ನಡದಲ್ಲಿ ಸೀರತ್ ಪ್ರವಚನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದ ಮೊಹಮ್ಮದ್ ನವಾಜ್ ರವರು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಪ್ರವಚನೆಯನ್ನು ನಾಡಿನ ಎಲ್ಲ ಜನತೆಯನ್ನು ಸೇರಿಸಿ ಈ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವ್ಯಕ್ತಿತ್ವ ಒಂದು ಸಮೂಹಕ್ಕೆ ಸೀಮಿತವಾದದ್ದಲ್ಲ, ಎಲ್ಲ ಮಾನವ ಕುಲಕ್ಕೆ ಬಂದಂತಹ ವ್ಯಕ್ತಿ ಎಂದು ಕುರಾನ್ನಲ್ಲಿ ಉಲ್ಲೇಖವಾಗಿದೆ. ಅವರು ಬೋಧಿಸಿದಂತಹ ಅನುಪಮ ಮಾನವೀಯ ಮೌಲ್ಯಗಳು ಏನಿದೆ ಅದು ಜನರಿಗೆ ತಿಳಿಯಬೇಕು. ಒಬ್ಬರನ್ನೊಬ್ಬರು ಅರಿತು ಒಂದು ಸೌಹಾರ್ದಯುತವಾದ ಜೀವನ ಶೈಲಿ ಬೆಳೆಸಿಕೊಳ್ಳಬೇಕು. ಈ ಮಣ್ಣಿನ ಗುಣವಾದಂಥ ಎಲ್ಲ ಜನರನ್ನೊಳಗೊಂಡ ಸಾಮರಸ್ಯ ಉಳಿದುಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯದವರು ಆಯೋಜನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಮೊಹಮ್ಮದ್ರ ಕುರಿತು ನಡೆದಂಥ ಒಂದು ಪ್ರವಚನದ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇವತ್ತು ರಾಜ್ಯಾದ್ಯಂತ ನಡೀತಾ ಇರತಕ್ಕಂಥ ಮೊಹಮ್ಮದ್ರ ಒಂದು ದಿವ್ಯ ಸಂದೇಶಗಳನ್ನು ಸಾರುವಂಥ ಒಂದು ಅಭಿಯಾನ ಏನಿದೆ ಅದು ಉತ್ತರ ಕರ್ನಾಟಕದ ಬೀದರ್ನಿಂದ ಹಿಡಿದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಈ ಒಂದು ಜಮಾತೆ ಇಸ್ಲಾಮಿ ಹಿಂದ್ ಆ ಒಂದು ಸಂಘಟನೆಯ ಮೂಲಕ ಜನತೆಗೆ ಅವರ ಒಂದು ಸಂದೇಶಗಳನ್ನು ಸಾರುವಂಥ ಅತ್ಯುತ್ತಮ ಕಾರ್ಯಕ್ರಮವನ್ನು ದೇಶಾದ್ಯಂತ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರ ನಿಟ್ಟಿನಲ್ಲಿ ಈ ಒಂದು ದಿನ ಸೊರಬದಲ್ಲೂ ಸಹ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿದಂಥ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಒಂದು ಕಾರ್ಯಕ್ರಮಗಳು ಇದೇ ರೀತಿಯಾಗಿ ಅಚ್ಚುಕಟ್ಟಾಗಿ ನಡೀಲಿ, ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ವೆಂಕಟೇಶ್ ಚಂದ್ರಗುತ್ತಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.